ನಾನು ನಿಮಗೆಲ್ಲ ಜೇಕಬ್ ಎಂಬ ಪುಟ್ಟ ಹುಡುಗನ ಕಥೆ ಹೇಳುವೆ. ಅವನಿಗೆ ಒಂದು ನೀಲಿ ಬಣ್ಣದ ಬೆಕ್ಕು ಬೇಕು ಅನ್ನೋ ಬಯಕೆ ಇತ್ತು. ಆದ್ರೆ ಅವನ ಅಪ್ಪ ಅಮ್ಮ ಪ್ರತಿ ಸಲ ಏನಾದರೂ ಒಂದು ನೆಪ ಹೇಳಿ ಬೆಕ್ಕನ್ ಮಾತ್ರ ತಂದ್ಕೊಡ್ತಿರ್ಲಿಲ್ಲ. ಒಂದು ಕ್ರಿಸ್ಮಸ್ ಹಬ್ಬದ ಹೊತ್ತಲ್ಲಿ ತನ್ನ ಕನಸಿನ ಬೆಕ್ಕನ್ನ ಪಡೆಯೋ ದಾರಿ ಅವನಿಗೆ ಹೊಳಿತು. ಅವನು ಸ್ಯಾಂಟಾ ತಾತನಿಗೆ ತನ್ನ ಬಯಕೆಯನ್ನ ತಿಳಿಸಕ್ಕೆ ಮುಂದಾದ. ಬಹಳ ಸಡಗರದಿಂದ ಸ್ಯಾಂಟಾ ತಾತನಿಗೊಂದು ಪತ್ರ ಬರೆದ. ಆದ್ರೆ ಅದನ್ನು ಅಂಚೆ ಕಚೇರಿಗೆ ತಾನೇ ತೆಗೆದುಕೊಂಡು ಹೋಗೋಷ್ಟು ಅವನು ದೊಡ್ಡೋನಾಗಿರ್ಲಿಲ್ಲ. ಅದಕ್ಕೆ ಮರುದಿನ ಬೆಳಗ್ಗೆ ಪತ್ರವನ್ನ ಅಂಚೆ ಕಚೇರಿಗೆ ತಲುಪಿಸೋಂತೆ ತನ್ನ ತಂದೆನ ಕೇಳ್ಕೊಂಡ. ಒಂದು ಬಗೆಯಲ್ಲಿ ಜೇಕಬ್ ಹಾಗೂ ಸ್ಯಾಂಟಾ ತಾತನ ಕೊಡುಕೊಳ್ಳುವಿಕೆಯಲ್ಲಿ ಅವನ ತಂದೆ ನಡುವಿನವರಾಗಿದ್ರು. ಆದರೆ ಅಂಚೆ ಕಚೇರಿಗೆ ಹೋಗೋ ದಾರಿಲಿ ಅವನ ತಂದೆ ಪತ್ರವನ್ನ ತೆಗೆದು ಓದಿ ನೀಲಿ ಬೆಕ್ಕು ಅಂತ ಬರ್ದಿರೋದನ್ನ ಅಳಿಸಿ ಒಂದು ಜೊತೆ ಹೊಸ ಕಾಲ್ಚೀಲ ಅಂತ ಬರೆದ್ಬಿಟ್ರು. ಪತ್ರ ಹೋಗಿ ಉತ್ತರ ತುದಿಯಲ್ಲಿರುವ ಸ್ಯಾಂಟಾ ಮತ್ತು ಆತನ ಬಂಟರನ್ನ ತಲುಪ್ತು. ಅವರು ಪತ್ರನ ಓದಿದ ಕೂಡಲೇ ಜೇಕಬ್ನ ಕಾಣಿಕೆಯನ್ನ ಅಣಿಗೊಳಿಸೋಕೆ ಮುಂದಾದ್ರು. ಹಾಗಾಗಿ ಆ ವರ್ಷ ಜೇಕಬ್ಗೆ ನೀಲಿ ಬೆಕ್ಕಿನ ಬದಲಾಗಿ ಒಂದು ಜೊತೆ ಕಾಲ್ಚೀಲ ಕಾಣಿಕೆಯಾಗಿ ಬಂದ್ಬಿಡ್ತು. ತಂದ್ರೆಗೆ ಪತ್ರದ ವಿಷಯ ತಿಳಿಯದ ಹಾಗೆ ಮಾಡಕ್ಕೆ ಮುಂದಿನ ಕ್ರಿಸ್ಮಸ್ಗೆ ಜೇಕಬ್ ಬ್ಲಾಕ್ ಚೈನ್ ವಿಧಾನವನ್ನ ಬಳಸೋಕೆ ತೀರ್ಮಾನಿಸಿದ. ಅವನು ಕಳೆದ ವರ್ಷ ಬರೆದಂತೆ ಪತ್ರ ಬರೆದು ಅದನ್ನ ತಲುಪಿಸೋಕೆ ತನ್ನ ಅಪ್ಪ ಇಲ್ಲವೇ ಅಮ್ಮನ ಕೈಗೆ ಕೊಡೋ ಬದಲು ನೇರವಾಗಿ ಉತ್ತರ ತುದಿಯ ಬ್ಲಾಕ್ ಚೈನ್ಗೆ ಅದನ್ನ ಅಪ್ಲೋಡ್ ಮಾಡ್ದ. ಉತ್ತರ ತುದಿಯ ಬ್ಲಾಕ್ ಚೈನ್ ಅನ್ನೋದು ಬಹಳಷ್ಟು ಕಂಪ್ಯೂಟರ್ಗಳಿಂದ ಮಾಡಲ್ಪಟ್ಟಿದ್ದು ಇಂಟರ್ನೆಟ್ ಮೂಲಕ ಅವು ಒಂದನ್ನೊಂದು ಕೂಡ್ಕೊಂಡಿವೆ. ಆ ಎಲ್ಲ ಕಂಪ್ಯೂಟರ್ಗಳಲ್ಲೂ ಪ್ರತಿಯೊಂದು ಕ್ರಿಸ್ಮಸ್ ಕಾಣಿಕೆ ಬಯಕೆ ಪಟ್ಟಿಯನ್ನ ಕೂಡಿಟ್ಟಿರಲಾಗುತ್ತೆ. ಈ ನೆಟ್ವರ್ಕ್ ಮೇಲೆ ಸ್ಯಾಂಟಾ ತಾತ, ಆತನ ಬಂಟರು ಹಾಗೂ ಜೇಕಬ್ನ ಅಪ್ಪ ಅಮ್ಮನಂತಹ ಹಲವಾರು ಮಂದಿ ಯಾವಾಗಲೂ ಒಂದು ಕಣ್ಣಿಟ್ಟಿರ್ತಾರೆ. ಹೊಸ ಪತ್ರ ಬಂದಾಗ್ಲೆಲ್ಲ ಅದನ್ನ ಪ್ರತಿಯೊಂದು ಕಂಪ್ಯೂಟರ್ನಲ್ಲೂ ಉಳಿಸಲಾಗುತ್ತೆ. ಹೀಗಾಗಿ ಎಲ್ಲರ ಬಳಿನೂ ಒಂದೇ ಪತ್ರದ ಪ್ರತಿ ಇರುತ್ತೆ. ಬ್ಲಾಕ್ ಚೈನ್ ಒಂದು ತೆರೆದ ಜಾಲ, ಅಂದರೆ ಓಪನ್ ನೆಟ್ವರ್ಕ್ ಆಗಿರೋದ್ರಿಂದ ಎಲ್ಲರೂ ಎಲ್ಲ ಪತ್ರಗಳನ್ನ ನೋಡಬಹುದು. ಆದರೆ ಯಾವ ಪತ್ರ ಯಾರು ಬರೆದಿದ್ದು ಅಂತ ಮಾತ್ರ ತಿಳಿಯೋದಿಲ್ಲ. ಹೀಗಿದ್ದರೂ ನೀಲಿ ಬೆಕ್ಕು ಬೇಕು ಅಂತ ಬರೆದಿದ್ದ ಪತ್ರವನ್ನ ನೋಡಿದ ಅವನ ಅಪ್ಪ ಅಮ್ಮನಿಗೆ ಅದನ್ನ ಬರೆದು ಅಪ್ಲೋಡ್ ಮಾಡಿದ್ದು ತಮ್ಮ ಮಗ ಜೇಕಬ್ಬೆ ಅಂತ ತಿಳಿಯೋದು ಕಷ್ಟವಾಗಿರ್ಲಿಲ್ಲ. ಈ ಬಾರಿ ಕೂಡ ಅವರು ಅದನ್ನ ಅಳಿಸಿ ಅಡುಗೆ ಪುಸ್ತಕ ಅಂತ ತಿದ್ದುಬಿಟ್ರು. ಆದರೆ ಬೇರೆಲ್ಲಾ ಕಂಪ್ಯೂಟರ್ಗಳಲ್ಲೂ ಜೇಕಬ್ ಕಳುಹಿಸಿದ ನೀಲಿ ಬೆಕ್ಕು ಬೇಕು ಎಂಬ ಮೊದಲ ಪತ್ರವೇ ಇದ್ದು ನೆಟ್ವರ್ಕ್ನ ಒಂದು ಕಂಪ್ಯೂಟರ್ನಲ್ಲಷ್ಟೇ, ಅಂದರೆ ಜೇಕಬ್ನ ಅಪ್ಪ ಅಮ್ಮನ ಕಂಪ್ಯೂಟರ್ನಲ್ಲಷ್ಟೇ ತಿದ್ದುಪಡಿಯಾಗಿದ್ದರಿಂದ ಅಪ್ಪ ಅಮ್ಮನ ತಿದ್ದುಪಡಿ ಕಡೆಗಣಿಸಿ ಅವರ ಕಂಪ್ಯೂಟರ್ ಅನ್ನು ನೆಟ್ವರ್ಕ್ನಿಂದ ಹೊರಗಿಡಲಾಯಿತು. ಜೇಕಬ್ ಕಳುಹಿಸಿದ ಪತ್ರ ಈಗ ಬದಲಾಗದೆ ಹಾಗೆ ನೆಟ್ವರ್ಕ್ನಲ್ಲೇ ಇತ್ತು. ಹೀಗೆ ಒಗ್ಗೂಡಿದ ಸರಪಳಿ, ಅಂದರೆ ಬ್ಲಾಕ್ ಚೈನ್ ಬಳಸಿ ಜೇಕಬ್ ಈ ಬಾರಿ ತನ್ನ ನೀಲಿ ಬೆಕ್ಕಿನ ಉಡುಗೊರೆಯನ್ನ ಸ್ಯಾಂಟಾ ತಾತನಿಂದ ಪಡೆದೇ ಬಿಟ್ಟ. ಹೀಗೆ ಅರಿಮೆಯ ಹೊಸ ವಿಷಯಗಳನ್ನ ಮೋಜಿನೊಂದಿಗೆ ಕಲಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.